ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ತಾವ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆದ್ರೆ ಕೂಡಲೇ ಸಬ್ಸ್ಕ್ರೈಬ್ ಹಾಕಿ ಬೆಲ್ ಬಟನ್ ಒತ್ತಿ, ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆದು ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ನಾವು ಇವತ್ತು ಎಲ್ಲಿ ಬಂದಿದ್ದೇವೆ ಅಂದರೆ ನೆಲಮಂಗಲ ಹಾಸನ್ ಟೋಲ್ಗೇಟ್ ಹತ್ತಿರ ಮಂಚೇನಹಳ್ಳಿ ನಮ್ಮ ಸೈಟ್ ಹತ್ರ ಬಂದಿದ್ದೇವೆ. ಈಗ ನಮ್ಮದು ಕನ್ಸ್ಟ್ರಕ್ಷನ್ ಪ್ರಾರಂಭ ಆಗ್ತಾಯಿದೆ, ಗುರುಕುಲದ್ದು ಕನ್ಸ್ಟ್ರಕ್ಷನ್ ಪ್ರಾರಂಭ ಆಗ್ತಾಯಿದೆ. ಈಗ ನೋಡ್ತಾ ಇದ್ರಲ್ಲ, ಎಮ್ ಸೆಂಡ್ ಬಂದಿದೆ, ಬಂದು ಬಿದ್ದಿದೆ, ರೂಮ್ ಕಟ್ಟಿದ್ದೇವೆ, ರೂಮ್ ರೆಡಿಯಾಗಿದೆ, ಮೊನ್ನೆ ಶುಕ್ರವಾರ ನಾವು ಜೆ ಸಿ ಬಿಯಿಂದ ಪಿಲ್ಲರಿ ಕುಣಿ ತೆಗೆಸಿದ್ವಿ, ತೆಗೆಸಿದ ತಕ್ಷಣ ಮಳೆ ಬಂದುಬಿಡ್ತು, ಹಾಗಾಗಿ ನೀರು ನಿಂತ್ಕೊಂಬಿಟ್ಟಿದ್ದಾವೆ ಪಿಲ್ಲರಲ್ಲಿ, ಪಿಲ್ಲರ್ ಕುಣಿಯಲ್ಲಿ. ಇದೆಲ್ಲ ಸಂಪು ನೋಡಿ, ಸಂಪಲ್ಲಿ ಕೂಡ ನೀರು ನಿಂತ್ಬಿಟ್ಟಿದ್ದಾವೆ, ಸಂಪಲ್ಲಿ ನೀರು ನಿಂತ್ಕೊಂಡಿದ್ದಾವೆ. 12 ಪಿಲ್ಲರ್ 29-37 12 ಪಿಲ್ಲರ್ ಬಿಲ್ಡಿಂಗು ಈಗ ಕನ್ಸ್ಟ್ರಕ್ಷನ್ ಪ್ರಾರಂಭ ಮಾಡ್ತಾ ಇದ್ವಿ, ನೀರು ನಿಂತಿದ್ದಾವೆ ನೋಡಿ. ಒಂದು 2 ದಿವಸ ಮಳೆ ಹೊರಗೆ ಕೊಟ್ಟರೆ ಕೆಲಸ ಪ್ರಾರಂಭವಾಗುತ್ತೆ. ಹಿಂದ್ಗಡೆ ಒಂದು ಆಲ್ರೆಡಿ ಹೌಸ್ ಇದೆ, ಆ ಕಡೆಗೆ ಒಂದು ಮನೆ ಇದೆ. ನೀರು ನಿಂತಿದೆ ನೋಡಿ, ಕರೆಂಟ್ ಕಂಬ ಬಂದಿದೆ ನೋಡಿ ಹಿಂದ್ಗಡೆ, ಹಿಂದ್ಗಡೆ ಕರೆಂಟ್ ಕಂಬ ಇದೆ. ತೋಟದಿಂದ ನೀರು ತಗೋಬೇಕು, ಪಂಚಾಯತಿ ನೀರು ಬಂದಿದೆ ಬಟ್ ಇನ್ನೂ ಆಗಿಲ್ಲ. ಎಮ್ ಸ್ಯಾಂಡ್ ಬಂದಿದೆ, ಇಟ್ಟಿಗೆ ಎಲ್ಲ ಬಂದಿದ್ದಾವೆ, ಇಟ್ಟಿಗೆ ಎಲ್ಲ ಬಂದಿದ್ದಾವೆ. ರೂಮ್ ಕಟ್ಟಿದ್ದೀವಿ, ಸಿಮೆಂಟ್ ಎಲ್ಲ ಹೇಳೋಕ್ಕೆ ಸ್ಟೋರ್ ರೂಮು. ನಮ್ಮ ಬಾದಾಮಿ ಸಾಧಕರು ಮಂಜುನಾಥ್ ಅವರು ಬಂದು ಈ ರೂಮನ್ನು ಕಟ್ಟಿಕೊಟ್ಟು ಹೋಗಿದ್ದಾರೆ. 4 ದಿವಸ ಇಲ್ಲೇ ಇದ್ದು ಬಂದು ರೂಮ್ ಕಟ್ಟಿ ಹೋಗಿದ್ದಾರೆ. ಇವತ್ತು ತಗಡು ಹಾಕಬೇಕು. ತಗಡು ಹಾಕಬೇಕು. ಸಾಧಕರು ವಿಸಿಟ್ ಕೊಡ್ಬೋದು, ನಮ್ಮ ಗುರುಕುಲ ಇದಕ್ಕೆ ಬಂದು ವಿಸಿಟ್ ಕೊಡ್ಬೋದು. ನೋಡಿ ಈ ರೀತಿ ಇದೆ ವಾತಾವರಣ. ಹಿಂದ್ಗಡೆ ಎಲ್ಲ ಹೊಲಗಳಿದ್ದಾವೆ, ಅಲ್ಲಿ ಏನು ಕಾಣ್ತಾ ಇದೆ ಅದು ಪೊಲೀಸ್ ಕ್ವಾರ್ಟರ್ಸು, ಅಲ್ಲಿ ಕಾಣ್ತಾ ಇರೋದು ಅದೆಲ್ಲ ಪೊಲೀಸ್ ಕ್ವಾರ್ಟರ್ಸ್, ಅದು ಅಲ್ಲಿ ಕಾಣ್ತಾ ಇರೋದು ನೆಲಮಂಗಲ ಪೊಲೀಸ್ ಕ್ವಾರ್ಟರ್ಸು. ಈಗಿದೆ ಎಲ್ಲ ವಾತಾವರಣ. ತರಕಾರಿ ಎಲ್ಲ ಬೆಳೀತಾರೆ ರೈತರು ಇಲ್ಲಿ. ನೋಡಿ ಈ ಥರ ಕ್ಲೈಮೇಟ್ ಇದೆ. ನಮ್ಮ ಸೈಟಲ್ಲಿ ಅದು ಫಸ್ಟ್ನೇ ಮನೆ, ಈಗ ನಂದು 2ನೇದು. ಸಾಯಿ ಲೇಔಟ್ ಅಂತ ಕರೀತಾರೆ ಇದನ್ನು, ಶ್ರೀ ಸಾಯಿ ಲೇಔಟ್ ಅಂತ ಕರೀತಾರೆ. ಸೊಂಡೆ ಕಪ್ಪದಿಂದ 3 ಕಿಲೋಮೀಟ್ರ್ ಆಗುತ್ತೆ, ನೆಲಮಂಗಲದಿಂದ ಒಂದು 8 ಕಿಲೋಮೀಟ್ರ್ ಆಗುತ್ತೆ, ಹಾಸನ್ ಟೋಲ್ಗೇಟಿಂದ 3 ಕಿಲೋಮೀಟ್ರ್ ಆಗುತ್ತೆ. ನೀವು ಬರೋದಾದರೆ ಬಂದು ನೋಡ್ಬೋದು. ನೋಡಿ ಈ ಥರ ವಾತಾವರಣ ಇದೆ, ಸುತ್ತ ವಾತಾವರಣ, ತೋಟಗಳೆಲ್ಲ ಇದ್ದಾವೆ. ಇದು ನಮ್ಮ ತಕ್ಷಶಿಲಾ ಗುರುಕುಲದ ಲೊಕೇಶನ್ನು, ಇದೇ ಸೈಟು. ಭಾಳ ಜನ ಕೇಳ್ತಾ ಇದ್ದರು ನೀವು ವಿಡಿಯೋ ಹಾಕಿಲ್ಲ, ಇಲ್ಲಿ ಗುರುಕುಲ ಕಟ್ಟಿಸ್ತಾ ಇದ್ರಂತೆ ಅಂತಂದು ಕೇಳ್ತಾಯಿದ್ರು. ಯಾರಾದರೂ ಹೆಲ್ಪ್ ಮಾಡೋರಿದ್ರೆ ಹೆಲ್ಪ್ ಮಾಡ್ಬೋದು, ನಮ್ಮ ಗುರುಕುಲಕ್ಕೆ ಹೆಲ್ಪ್ ಮಾಡೋರಿದ್ರೆ ಮಾಡ್ಬೋದು. ಅಥವಾ ಒಂದು 4-5 ದಿವಸ ನಮ್ಮ ಜೊತೆಗೆ ಸೇವೆ ಮಾಡೋಕ್ಕೆ ಬರ್ತೀವಿ ಅಂದರೆ ಕೂಡ ಬರೋರು ಬರ್ಬೋದು. ಹೀಗಿದೆ ನೋಡಿ ಇದು ವಾತಾವರಣ.
ಬಲಗಡೆ ಸೈಡು ಹಾಸನ್ ಟೋಲ್ಗೇಟ್ ಬರುತ್ತೆ, ಎಡಗಡೆ ಸೈಡು ಸೊಂಡೆಕಪ್ಪ ಬರುತ್ತೆ. ಎಡಗಡೆ ಸೊಂಡೆಕಪ್ಪ ನಮ್ಮ ಸೈಟಲ್ಲಿ. ಅಲ್ಲಿ ಕಾರ್ ಬರ್ತಾ ಇದೆ ನೋಡಿ, ಅದೇ ದಾರಿ ಕಾರ್ ಬಂದು ನೋಡಿ, ಅದೇ ದಾರಿ ಲೇಔಟ್ ದಾರಿ. ಅದು ಹಿಂಗೆ ಬಲಗಡೆಗೆ ಹೋಗಿ ಅಲ್ಲಿ ಮೇನ್ ರೋಡ್ ಬರುತ್ತೆ, ಅಲ್ಲಿಂದ ಹಾಸನ್ ಟೋಲ್ಗೇಟ್ ಹೋಗುತ್ತೆ ಬಲಗಡೆ. ಎಡಗಡೆಗೆ ಹೋದರೆ ಮಂಚೇನಹಳ್ಳಿ, ಮಂಚೇನಹಳ್ಳಿ ಆದಮೇಲೆ ಸೊಂಡೆಕಪ್ಪ ಬರುತ್ತೆ. ಇಲ್ಲಿ ಒಂದು ಮನೆ ಆಗ್ತಾ ಇದೆ, ಇಲ್ಲಿ ಮಂಚೇನಹಳ್ಳಿ ಅವ್ರದ ಮನೆ ಆಗ್ತಾ ಇದೆ. ಇಲ್ಲಿ ಒಂದು ಬಿಲ್ಡಿಂಗ್ ಇದೆ. ಥ್ಯಾಂಕ್ ಯು.